नमस्ते नानु पूजा रघु मोदलनेदागी एल्लरिगू विश्व परिसर दिनाचरणेय हार्दिक शुभाशयगळु नानु मोदलनेदागी ई ओंदु विशेष संदर्भदल्ली सालुमरद तिम्मक्क अम्मनवरिगे नानु हार्दिक अभिनंदनेगळन्नु सल्लिसलिक्के इष्टपड्ता इदीनि ಅದರ ಜೊತೆ ಜೊತೆಗೆ ಈ ಪರಿಸರ ಅನ್ನೋದು ಹೇಗಿದೆ ಅಲ್ವಾ ಎಲ್ಲರಿಗೂ ಇಷ್ಟು ಖುಷಿಯನ್ನ ಕೊಡುತ್ತೆ ಹಸಿರು ಅಂತಂದ್ರೆ ಇಷ್ಟು ಖುಷಿ ಅಲ್ವಾ ನಮ್ಮ ಮನೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ನಗರದ ಪರಿಸರ ಹಾಗೂ ನಮ್ಮ ದೇಶದ ಪರಿಸರ ಎಲ್ಲವೂ ತುಂಬಾ ಚೆನ್ನಾಗಿರಬೇಕು ಅಂತ ಎಲ್ಲರ ಆಶಯ ಆಗಿರುತ್ತೆ ಆದರೆ ಅದನ್ನ ನಾವು ನಮ್ಮ ಕೆಲಸದ ದಿನಗಳಲ್ಲಿ ಅಥವಾ ಒತ್ತಡದಲ್ಲಿ ನಾವು ಅದಕ್ಕೂ ಕೂಡ ಏನಾದರೂ ಒಂದು ಕೊಡುಗೆನ ಕೊಡಬೇಕು ಅನ್ನೋದನ್ನ ಮರ್ತು ಹೋಗಿರ್ತೀವಿ ಅಲ್ವೇ ಫ್ರೆಂಡ್ಸ್ ಅದಕ್ಕಾಗಿ ನಾವು ಈ ದಿನ ಆದರೂ ಮನೆಯಲ್ಲಿ ಒಂದು ಗಿಡವನ್ನ ನೆಡೋಣ ಅಂತ ಹೇಳ್ತಾ ಇದೀನಿ ಅದರ ಜೊತೆ ಜೊತೆಗೆ ಈ ಮಳೆ ನೀರಿನ ಕೊಯ್ಲು ಅಥವಾ ನಮ್ಮ ನೀರು ಅಂತಂದ್ರೆ ಈ ಪರಿಸರ ನೀರಿಗೆ ಎಷ್ಟು ಅವಿನಾಭಾವ ಸಂಬಂಧ ಅಲ್ವೇ ನಮ್ಮ ಜೀವನದಕ್ಕೂ ಅದು ತುಂಬಾ ಮುಖ್ಯವಾದಂತ ಅಂಶ ಆಗಿದೆ ಹಾಗಿದ್ರೆ ನಾವು ನಮಗೆ ತಿಳಿದು ಅಥವಾ ತಿಳಿಯದ ಹಾಗೆ ನೀರಿನ ಪೋಲನ್ನ ನಾವು ಮಾಡ್ತಾ ಹೋಗ್ತೀವಿ ಅದು ನಮಗೆ ಗಮನಕ್ಕೆ ಬರೋದಿಲ್ಲ ನಾನು ಇತ್ತೀಚೆಗೆ ಕಂಡಂತ ಐದು ಅಂಶಗಳನ್ನು ಅಂದ್ರೆ ನೀರು ಪೋಲಾಗುವಂತ ಅಂಶಗಳನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದೀನಿ ಫ್ರೆಂಡ್ಸ್ ಮೊದಲನೆಯದಾಗಿ ಅಕ್ವಾಗಾರ್ಡಿನ ನೀರು ಈ ಗಡಸು ನೀರನ್ನ ಸಿಹಿ ನೀರನ್ನ ನಾವು ಕುಡಿತೀವಿ ಗಡಸ ನೀರನ್ನ ಏನ್ ಮಾಡ್ತೀವಿ ಹಾಗೆ ಹರಿಯಕ್ ಬಿಟ್ಬಿಡ್ತೀವಿ ಅದು ಎಲ್ಲೋ ಚರಂಡಿ ಮೂಲಕ ಸೇರ್ಕೊಂಡು ಅದು ಹೋಗ್ಬಿಟ್ಟಿರುತ್ತೆ ಅಲ್ವೇ ಅದೇ ನೀರನ್ನ ನಾವು ಹಿಡಿದಿಟ್ಕೊಂಡ್ರೆ ಏನಾಗುತ್ತೆ ಅದನ್ನ ನಾವು ಮತ್ತೆ ರೀಯೂಸ್ ಮಾಡಬಹುದು ಅದನ್ನ ನಾವು ಮನೆ ವರ್ಸಕ್ಕೆ ಅಥವಾ ಪಾತ್ರೆ ತೊಳೆಯೋಕ್ಕೆ ಅಥವಾ ಬಟ್ಟೆ ಒಗೆಯೋಕ್ಕೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಅಲ್ವಾ ಫ್ರೆಂಡ್ಸ್ ಎರಡನೇದಾಗಿ ಮಳೆ ನೀರಿನ ಕೊಯ್ಲು ಇತ್ತೀಚೆಗೆ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಮಳೆ ಆರಂಭವಾಗ್ತಾ ಇದೆ ಎಲ್ಲರೂ ಮನೆಯಲ್ಲೂ ಮಳೆ ನೀರಿನ ಕೊಯ್ಲು ಮಾಡಿಸ್ಕೊಂಡ್ರೆ ಮತ್ತೆ ನಾವು ಅದನ್ನ ಮಳೆ ನೀರನ್ನ ರೀಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಮೂರನೇದಾಗಿ ನಮ್ಮ ವಾಷಿಂಗ್ ಮಷಿನ್ ನೀರು ನಾವು ಬಟ್ಟೆ ವಾಶ್ ಮಾಡಿದಂತ ನೀರು ಏನಾಗ್ತಾ ಸೋಪಿನ ನೀರನ್ನ ನಾವು ಹರಿದ್ ಬಿಟ್ಬಿಡ್ತೀವಿ ಅದನ್ನೇ ನಾವು ಬಕೆಟ್ಗೆ ಹಿಡಿದಿಟ್ಕೊಂಡ್ರೆ ಟಾಯ್ಲೆಟ್ ಕ್ಲೀನ್ ಅಥವಾ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನಾಲ್ಕನೇದಾಗಿ ಟೆಂಪಲ್ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದಂತ ನೀರು ಅದನ್ನ ನಾವು ಗಾರ್ಡನ್ಗೆ ನೇರವಾಗಿ ಪೈಪ್ ಅನ್ನು ಕನೆಕ್ಟ್ ಕೊಟ್ರೆ ಆ ಗಾರ್ಡನ್ಗೆ ಅದು ನೀರು ಹೋಗುತ್ತೆ ಇಲ್ಲ ಅಂತಂದ್ರೆ ನಾವು ಭೂಮಿಯಲ್ಲೇ ಇಂಗೋ ಹಾಗೆ ಅದನ್ನ ನಾವು ಮಾಡ್ಕೋಬಹುದಾಗಿದೆ ಫ್ರೆಂಡ್ಸ್ ಅದರ ಜೊತೆ ಜೊತೆಗೆ ಸಿಂಟೆಕ್ಸ್ ಈ ಸಿಂಟೆಕ್ಸ್ ಅಲ್ಲಿ ತುಂಬಿರತಕ್ಕಂತ ನೀರು ನಮಗೆ ಗಮನಕ್ಕೆ ಬರಲಾರದೆ ನಾವು ಮೋಟರ್ನ ಆಫ್ ಮಾಡೋದಿಲ್ಲ ಅವಾಗ ಏನಾಗುತ್ತೆ ನೀರು ಹೋಲ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಈ ಟೆಕ್ನಾಲಜಿ ಈಗಿರುವ ಟೆಕ್ನಾಲಜಿನ ಬಳಸ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ ಮಷೀನ್ ಅನ್ನ ನಾವು ಬಳಸ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಇಫ್ ಯಾರ ಮನೆಯಲ್ಲಿ ಇಲ್ವೋ ಅಲ್ಲಿ ಎಲ್ಲಿ ನೀರು ಹೋಲ್ ಆಗ್ತಾ ಇರುತ್ತೋ ಅದ್ರ ಕೆಳಗಡೆ ನಾವು ಡ್ರಮ್ ಅನ್ನ ಇಟ್ಕೊಂಡ್ರೆ ಅಲ್ಲಿ ನೀರು ಶೇಖರಣೆ ಆಗುತ್ತೆ ಆ ನೀರನ್ನ ನಾವು ಮತ್ತೆ ರೀಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀನಿ ಅಲ್ವಾ ಫ್ರೆಂಡ್ಸ್ ಇಷ್ಟು ಚಂದ ಅಲ್ವಾ ಈ ಪರಿಸರ ಮತ್ತು ನೀರು ಅನ್ನೋದು ಬನ್ನಿ ಹಾಗಾದ್ರೆ ನಾವು ನೀರು ಮತ್ತು ಪರಿಸರವನ್ನ ಸಂರಕ್ಷಣೆ ಮಾಡೋಣ ಈಗ ನಾನು ಅಕ್ವಾಗಾರ್ಡ್ ಅಲ್ಲಿ ಹಿಡಿದಿಟ್ಟಂತಹ ನೀರನ್ನ ಹೇಗೆ ಗಿಡಗಳಿಗೆ ಹಾಕ್ತೀನಿ ಅಂತ ನಿಮಗೆ ಒಂದು ಪುಟ್ಟ ವಿಡಿಯೋ ಮೂಲಕ ತೋರಿಸ್ತಿದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ನಮ್ಮನೆಯ ಅಕ್ವಾಗಾರ್ಡ್ ಈ ಪೈಪ್ ಇದೆ ಅಲ್ಲ ಇದು ಗಡಸ್ ನೀರು ಆಚೆ ಬರುವಂತ ಪೈಪು ಇಲ್ಲಿ ನಮ್ಮ ಗಡಸ್ ನೀರು ಇಲ್ಲಿ ಬರ್ತಾ ಇದೆ ಇದನ್ನ ನಾನು ಹೀಗೆ ಬಕೆಟ್ಗೆ ಹಿಡಿದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಬಕೆಟ್ ಅಲ್ಲಿ ಹಿಡಿದಿಟ್ಟಂತ ನೀರನ್ನ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಹೊರಗಡೆಗೆ ನನ್ನ ಪುಟ್ಟ ಕೈದೋಟ ಇದೆ ಅಲ್ಲಿಗೆ ಇದನ್ನ ಹಾಕ್ತೀನಿ ಬನ್ನಿ ನೋಡೋಣ ಹೇಗೆ ಹಾಕ್ತೀನಿ ಅಂತ ಫ್ರೆಂಡ್ಸ್ ಇದು ನಾವು ಯೂಸ್ ಮಾಡಿರ್ತಕ್ಕಂತಹ ನೀರಿನ ವಾಟರ್ ಬಾಟಲ್ ಇರುತ್ತಲ್ಲ ಅದನ್ನ ನಾನು ಬಿಸಾಡಿಲ್ಲ ಅದನ್ನ ನಾನು ಹೀಗೆ ಒಂದು ಆ ಐದರಿಂದ ಆರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಅಲ್ಲಿ ತಗೊಂಡಿರುವಂತಹ ಗಡಸ್ ನೀರನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಹೀಗೆ ಹಾಕಿದ್ರೆ ಹೀಗೆ ನೀರು ಬೀಳ್ತಾ ಹೋಗುತ್ತೆ ಇದನ್ನ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಫುಲ್ ಮಾಡ್ತಾ ಹೋಗ್ತೀನಿ ಅದು ನಿಧಾನಕ್ಕೆ ಈ ಮರದ ಬೇರಿಗೆ ಹೋಗಿ ಸೇರ್ಕೊಳ್ಳುತ್ತೆ ಹಾಗಾಗಿ ಏನಾಗುತ್ತೆ ಅವಾಗ ಅವಾಗ ಅದು ತಂಪಾಗಿರುತ್ತೆ ಯಾವಾಗ್ಲೂ ತಂಪಾಗಿದ್ದಾಗ ನಮ್ಗೆ ಏನ್ ಕೊಡುತ್ತೆ ತುಂಬಾ ಒಳ್ಳೆ ಫಲ ಕೊಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟ್ ಆಗಿ ಸುರಿದ್ ಬಿಟ್ರೆ ಅಲ್ಲಿ ಪುಟ್ಟ ಪುಟ್ಟ ಸಸಿಗಳನ್ನ ಕೂಡ ನಾವು ನೆಟ್ಟಿರ್ತೀವಿ ಅವಾಗ ಅದು ಪೂರ್ತಿ ಹೋಗ್ಬಿಡತ್ತೆ ಹಾಗಾಗಿ ನಾನು ಹಾಗೆ ಮಾಡಿದೆ
ಹೀಗೆ ವಾಟರ್ ಬಾಟಲ್ ಚಿಕ್ಕ ಚಿಕ್ಕ ವಾಟರ್ ಬಾಟಲ್ ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲ ಫ್ರೆಂಡ್ಸ್ ನಾನು ಮಾಡಿರುವಂತ ವಿಡಿಯೋನ ಸೊ ದಯಮಾಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇದೀನಿ ಈ ಕಾನ್ಸೆಪ್ಟ್ ನ ಕೊಟ್ಟವರು 5ನೇ ತರಗತಿಯ ವಿದ್ಯಾರ್ಥಿಯಾದ ಶ್ರೀ ಗೌರಿ ಬೆಂಗಳೂರು ಇವರಿಗೆ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ಎಲ್ಲರಿಗೂ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು।